ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆ ಕೃಷ್ಣ ಪಾರಿಜಾತವನ್ನು ಕುರಿತು ಇದ್ದೀವಿ ನಾವು ಇಲ್ಲೇ ಸತ್ಯಭಾಮ ಚಿಂತನ ಪ್ರವೇಶ ನಮ್ಮ ಕುಲಗೋಡು ತಮ್ಮಣ್ಣನ ಪಠ್ಯದಲ್ಲಿ ನಾ ಹಿಂದೆ ಅಪರಾಧ ತಮ್ಮಣ್ಣನ ಪದ್ಯಗಳನ್ನು ಓದಿದ್ದೆ ಅಲ್ಲಿಯೂ ಸಹಿತ ಕಿಳಿ ಹಳ್ಳಿ ಪತ್ರವನ್ನು ತಂದುಕೊಟ್ಟು ಸತ್ಯಭಾಮೆಗೆ ಕೊಟ್ಟ ಪ್ರಕರಣದವರೆಗೆ ನಾನು ಓದಿದ್ದೆ ಇಲ್ಲೇ ಸತ್ಯಭಾಮೆಯ ಚಿಂತಾಕ್ರಾಂತಳಾದಂತಹದ್ದನ್ನು ಒಂದು ಸನ್ನಿವೇಶ ಒಂದು ಆ್ಯಕ್ಟ್ ಆಗಿ ಅದನ್ನು ಪರಿವರ್ತನೆ ಮಾಡಿದ್ದಾನೆ ಕುಲಗೋಡು ತಮ್ಮಣ್ಣ ನಮ್ಮ ಅಪರಾಧ ಮಣ್ಣಿನಲ್ಲಿಯೂ ಸಹಿತ ಇದೆ ಭಾಗವತದಲ್ಲಿಯೂ ಆ ಕಥೆ ಇದೆ ಸತ್ಯಭಾಮ ಏನೇ ಪರಮಾತ್ಮನ ಮಂದಿರಕ್ಕೆ ಹೋದ ದೂತಿ ಇನ್ನೂ ಯಾಕೆ ಬರಲಿಲ್ಲ ಮರಿ ಭಾಗವತ ಹೌದೆವ್ವಾ ಹೋಗಿ ಬಾಳತ್ತಾತು ನಾನು ದಾರಿನ ನೋಡಕ್ಕೆ ಹತ್ತೀನಿ ಯವ್ವಾ ಬಂದು ನೋಡ್ರಿ ಸತ್ಯಭಾಮೆ ದೂತಿ ನಕ್ಕೋತ ಮೇಲೆ ಕೆಲಸ ಆದಂಗ ಸಹ ದೂತೆ ಯಾವಾಗ ಬಂದೆ ಭಾಗವತ ಯವ್ವಾ ನಿನ್ನೆ ಬಂದೆ ಸತ್ಯಭಾಮೆ ನಿನ್ನೆ ಬಂದರೆ ಬಂದೊಡನೆ ನಮ್ಮ ಮಂದಿರಕ್ಕೆ ಯಾಕೆ ಬರಲಿಲ್ಲ ಭಾಗವತ ಯಾವ ಕತ್ಲಾಗಿತ್ರಿ ಮುಂಜಾನೆ ಹಾದರಾತು ಅಂತ ಈಗ ಬಂದೆ ಸತ್ಯವಾಮ ಅಲ್ಲ ನಿನ್ನ ಮನೆಗೆ ಹೋಗ್ಬೇಕಾದ್ರೆ ಬೆಳಕಿತ್ತು ನಮ್ಮ ಮಂದಿರಕ್ಕೆ ಬರಬೇಕಾದ್ರೆ ಕತ್ಲಾಗಿತ್ತೇನೆ ಭಾಗವತ ಅಲ್ಲೆವ್ವ ನಮ್ಮ ಮನೆ ಮಗ್ಗಲ್ದಾಗನ ಮನೆಗೆ ಬೆಂಕಿ ಹತ್ತಿತ್ತು ಅದರ ಬೆಳಕಿನ ಹಾದೆ ಸತ್ಯಹಾಮೆ ಇರಲಿ ಬಿಡು ಹಾದ ಕೆಲಸ ಏನಾಯ್ತು ಭಾಗವತ ಪತ್ರಾನ ಕೊಟ್ಟಾರ ನೋಡ್ಯವ್ವ ಸತ್ಯಹಾಮೆ ದೂತೆ ಪತ್ರ ವಜ್ರದಲ್ಲ ಭಾಗವತ ಅದರೊಳಗೆ ಪರಮಾತ್ಮನ ಹಾಕಿ ಮಡಚಿನವ್ವ ಅವಳು ಒಳಗಡೆ ಅದಾರ ಅದಕ್ಕೆ ತೋಲಾಗೈತಿ ಸತ್ಯಭಾಮ ಏಯ್ ಚೆಷ್ಟ ಮಾಡ್ತೀಯೇನೋ ಹಾಗಲ್ಲ ಇದ್ರೊಳಗೆ ಪುಷ್ಪ ಏನಾರ ಇಟ್ಟಾರೇನೋ ಭಾಗವತ ಇರಬೇಕು ನೋಡ್ರಿ ಸತ್ಯಭಾಮೆ ದೂತೆ ಇದನ್ನು ಒಡೆದು ನೋಡೋಣ ಭಾಗವತ ಒಡಿಬ್ಯಾಡ್ರಿ ಸಿಡಿತೈತಿ ಸತ್ಯಭಾಮೆ ಏ ದೂತೆ ಚೇಷ್ಟ ಮಾಡ್ತೀಯೇನೋ ಹಾಗಲ್ಲ ತೆಗೆದು ನೋಡಲೇನೋ ಒಂದು ತಂದೆ ಭಾಗವತ ತೆಗೀರಲ್ಲ ನಾ ಕಾಳು ಹಚ್ಚಿ ಮುಚ್ಚೋಣಂತ ಸತ್ಯಭಾಮ ಏ ಹುಚ್ಚಟಿವಿ ಕಾಗದ ತೆಗೆದು ನೋಡಲೇನೋ ಅಂತಂದೆ ಭಾಗವತ ಹಿಂಗಂದ್ರೆ ನೋಡ್ರಿ ಪತ್ರ ತಮ್ಮದೇ ಅದ ಸತ್ಯಭಾಮ ಒಡೆದು ಓದಿ ಇಂದಿಲ್ಲ ನಾಳೆ ನಾಳಿಲ್ಲ ನಾಡದು ಎಂದಾದರೂ ಒಂದು ದಿವಸ ಬರ್ತೇವಿ ಅಂತ ಬರದಾರ ಇದ್ರಾಗೇನಾಯ್ತಿ ತಗೊಂಡೋಗಿ ಭಾಮೆ ಭಾಗವತ ಒಗಿಬ್ಯಾಡೋವಾ ಹೊಟ್ಟಿ ಬ್ಯಾನಿ ಹೆಚ್ಚಿಕೊಂಡಿತ್ತು ಸತ್ಯಭಾಮೆ ಏಯ್ ಚೆಷ್ಟ ಮಾಡ್ತೀಯೇನು ಹಾಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಾ ಮಾಡಿದ್ದು ಉತ್ತಮ ಸ್ವತಃ ಸಾಯದೆ ಸ್ವರ್ಗ ಸಿಗುವುದಿಲ್ಲ ಆದ್ದರಿಂದ ಪರಮಾತ್ಮನಿದ್ದಲ್ಲಿಗೆ ನಾವೇ ಸ್ವತಃ ಹೋಗೋಣ ಭಾಗವತ ಹೋಗಿ ಬರ್ರಿ ಸತ್ಯಭಾಮೆ ನಾವೇ ಹೋಗೋಣ ಅಂದೆ ಭಾಮೆ ಭಾಗವತ ಹಾಂ ಭಾಳ ಒಳ್ಳೆಯದು ಹೋಗಿ ಬರ್ರಿ ಸತ್ಯಭಾಮೆ ಅಲ್ಲ ನೀ ಬರೋದಿಲ್ಲೇನೋ ಭಾಗವತ ಅಲ್ಲಿಗೆ ಯಾಕೆ ಬರಲೇ ಯವ್ವ ಇದೇ ಈಗ ಅಂದ್ರಿ ಹಾಳು ಮಾಡಿದ್ದು ಹಾಳು ಅಂತ ಎಷ್ಟು ಹಚ್ಕೊಂಡು ಮಾಡಿದರೂ ಈ ಅನಿಸ್ಕೊಳ್ಳೋದೇನು ತಪ್ಪಲಿಲ್ಲ ನಮಗೆ ಸತ್ಯಭಾಮೆ ದೂತೆ ಸಿಟ್ಟಿಗೆ ಹಚ್ಕೊಂಡೇನೋ ಭಾಗವತ ಯವ್ವ ಸಿಟ್ಟಿಗೆ ಹಚ್ಕೊಂಡ್ರೆ ಕೂಳು ಒಂದು ಸಿಗಬೇಕಲ್ಲ ಸತ್ಯಭಾಮೆ ದೂತೆ ಸಿಟ್ಟಾಗಬೇಡ ನಾವಿಬ್ಬರೂ ಹೋಗೋಣ ಭಾಗವತ ಆತು ನಡೀರಿ ಅವ್ವ ಸತ್ಯಭಾಮೆ ದೂತೆ ದ್ಯುಕ ಸ್ತ್ರೀಯರಿಗೆ ಶೃಂಗಾರ ಮಾಡಿಕೊಂಡು ಬರಲು ಹೇಳು ಭಾಮೆ ಭಾಗವತ ಆಗಲ್ರಿ ಆಗಲ್ರಿಯವ್ವಾ ಪರಮಾತ್ಮರದು ಒಂದು ನೇಮದ ಸತ್ಯಭಾಮೆ ಅದೇನು ಭಾಗವತ ಹಾಗಾದರೆ ಕೇಳಿರಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವನು ಕುಳಿತು ಪಾಡಲು ನಿಂತು ಕೇಳುವ ನಿಂತರೆ ನಲಿವ ನಲಿದರೆ ಒಲಿವ ವಲಿವೂತೇ ಹಿಂಗಂದ್ರೆ ಇದು ಈ ಪಠ್ಯ ಹರಿಕಥಾ ಪ್ರಸಾರದಲ್ಲಿ ಬರ್ತಕ್ಕಂಥದ್ದು ಭಾಗವತ ಭಕ್ತರು ಮಲಗಿ ಧ್ಯಾನ ಮಾಡಿದರೆ ಪರಮಾತ್ಮ ಕುಳಿತು ಕೇಳುವನು ಕುಳಿತು ಧ್ಯಾನ ಮಾಡಿದರೆ ಆತ ನಿಂತು ಕೇಳುವನು ನಿಂತು ಯಾರಾದರೂ ಧ್ಯಾನ ಮಾಡಿದರೆ ಅವನು ಕುಣಿದಾಡುತ್ತ ಕೇಳುವನು ಕುಣಿದಾಡಿ ಧ್ಯಾನ ಮಾಡಿದವರಿಗೆ ಪರಮಾತ್ಮ ಪ್ರತ್ಯಕ್ಷ ಭೆಟ್ಟಿಯಾಗಿ ಬೇಡಿದಂತಹ ಇಷ್ಟಾರ್ಥವನ್ನು ನೀಡುವನು ಸತ್ಯಭಾಮೆ ಹಾಗೇ ಮಾಡಿ ಫಲಪ್ರಾಪ್ತಿ ಪಡೆದವರು ಯಾರಾದರೂ ಇದ್ದಾರೇನೋ ದೂತೆ ಮಲಗಿ ಯಾರು ಧ್ಯಾನ ಮಾಡಿದರು ಭಾಗವತ ಭೀಷ್ಮಾಚಾರ್ಯರು ಶರಪಂಜರ ಮೇಲೆ ಮಲಗಿಕೊಂಡು ಧ್ಯಾನ ಮಾಡಿದರು ಪರಮಾತ್ಮ ಕುಳಿತುಕೊಂಡು ಕೇಳಿದ ಸತ್ಯಭಾಮೆ ಕುಳಿತುಕೊಂಡು ಯಾರು ಧ್ಯಾನಿಸಿದರು ಭಾಗವತ ಕಂಸಾಸುರನ ತಂದೆ ಉಗ್ರಸೇನ ಮಹಾರಾಜ ಕುಳಿತು ಧ್ಯಾನ ಮಾಡಿದ ಆಗ ಪರಮಾತ್ಮ ನಿಂತು ಕೇಳುತ್ತಲಿದ್ದ ಸತ್ಯಭಾಮೆ ನಿಂತುಕೊಂಡು ಯಾರು ಧ್ಯಾನ ಮಾಡಿದರು ಭಾಗವತ ಹನುಮಂತ ನಾರದರು ನಿಂತು ಧ್ಯಾನ ಮಾಡುತ್ತಾರೆ ಅವರ ಧ್ಯಾನವನ್ನು ಪರಮಾತ್ಮ ಕುಣಿದಾಡುತ್ತ ಕೇಳುತ್ತಾನೆ ಸತ್ಯಭಾಮೆ ಕುಣಿದಾಡಿ ಧ್ಯಾನ ಮಾಡಿದವರು ಯಾರಾದರೂ ಉಂಟೆ ಭಾಗವತ ಅದಾರೋವಾ ಅದಾರ ಪುರಂದ್ರದಾಸರು ಕನಕದಾಸರು ಕಬೀರದಾಸರು ತುಕಾರಾಮ ಮುಂತಾದ ಸಂತರು ಕುಣಿದಾಡಿ ಧ್ಯಾನ ಮಾಡಿದರು ಅವರಿಗೆ ಪರಮಾತ್ಮ ಪ್ರತ್ಯಕ್ಷ ಭೇಟಿಯಾಗಿ ಇಷ್ಟಾರ್ಥವನ್ನು ಕೊಟ್ಟ ಆದ ಕಾರಣ ನಾವು ಆ ಜಗನ್ಯಾಮಕನಾದ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ಹೋಗೋದು ಒಳ್ಳೆಯದು ಸತ್ಯಭಾಮೆ ದೂತೆ ನೀ ಹೇಳಿದ್ದು ನಿಜ ಹೇಳುತ್ತೇನೆ ಕೇಳು ಜಾಣೆ ನೋಡೋಣ ಬಾರ ಮಾರ ಸುಂದರ ನೋವ್ವ ಜಾಣೇ ನೋಡೋಣ ಬಾಡ ಮಾರ ಸುಂದರ ಗೋಪಿಯ ನಾಥ ಗೋಕುಲದ ರಸ ಜಾಣೇ ನೋಡೋಣ ಬಾರ ಮಕರ ಕುಂಡಲಧರ ಮುರಲಿ ಊದುವ ನಮ್ಮ ಮಕರ ಕುಂಡಲಧರ ಮುರಲಿ ಊದುವ ನೋವ್ವ ಕಿರೀಟ ಕುಂಡಲಧರ ಮುರಳಿ ಊದುವ ನೋವ್ವ ಕೊಳಲನ್ನು ನುಡಿಸುವುದಕ್ಕಿಲ್ಲ ಊದುದು ಅಂತ ಕರೀತಾರೆ ಅಂತ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಕೊಳಲು ಉತ್ತನ್ನು ನೋಡುವಂತಂತಾರೆ ಹಾಗೆ ಅವರಿಬ್ಬರು ಆ ಪರಮಾತ್ಮನ ಸಾನಿಧ್ಯದ ಕಡೆಗೆ ಹೊಣ್ತಾರ ಮುಂದೆ ಪರಮಾತ್ಮನ ಸಾನ್ನಿಧ್ಯದ ಪ್ರವೇಶವನ್ನು ಪಡಿತಾರೆ ಅದೇ ರೀತಿಯಾಗಿ ಅದೇ ಪಠ್ಯವನ್ನು ಇಲ್ಲ ಅಪರಾಧ ಅಮ್ಮಣ್ಣನಲ್ಲಿ ಆ ಸನ್ನಿವೇಶಗಳನ್ನು ಹೇಗೆ ಅಪರಾಧ ಅಮ್ಮಣ್ಣ ಅಥವಾ ಡೀಲ್ ಮಾಡಿದ್ದಾನೆ ಅಥವಾ ಬರೆದಿದ್ದಾನೆ ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ ಇಲ್ಲೇ ಗಿಳಿ ಪತ್ರ ತಂದು ಕೊಟ್ಟದ್ದನ್ನು ನಾವು ಮೊನ್ನೆ ನೋಡಿದ್ವಿ ಪತ್ರ ತಂದು ಕೊಟ್ಟ ಮೇಲೆ ಇಲ್ಲೇ ಆಕೆ ಸತ್ಯಭಾಮೆ ಕೃಷ್ಣನ ಬಳಿಗೆ ಹೋಗಲಿಕ್ಕೆ ತಾನು ಅಲಂಕಾರ ಮಾಡಿಕೊಂಡು ಹೊರಗಡೆ ಬರುವವರೆಗೆ ಅಂದರೆ ಅಂಗಳಕ್ಕೆ ಅದಾದ ಅದಾದಮೇಲೆ ಭಾಮೆಯನ್ನು ದೂತೆಯನ್ನು ಕಳಿಸ್ತಾಳೆ ಭಾಮೆ ಕೃಷ್ಣ ಇದ್ದಲ್ಲಿಗೆ ಅದಕ್ಕೆ ಭಾಮೆಗೆ ಹೇಳ್ತಾಳೆ ನೀ ತಯಾರಾಗುವಂತೆಕೊಂಡು ಹೇಳಿ ಭಾಮೆಗೆ ಹೆಂಗೆ ತಯಾರಾಗುವಂತೆ ಹೇಳಿದ್ಲು ಅಂತನ್ನೋದನ್ನು ಎರಡು ಪದ್ಯಗಳು ಮತ್ತು ಒಂದೆರಡು ವಚನಗಳು ಹೇಳ್ತಾವೆ ಹಾಕಿ ಹಾಕಿಕೊಂಡಂತಹ ವಸ್ತ್ರ ಆಭರಣ ಅವೆಲ್ಲವನ್ನು ಸಹಿತ ಇಲ್ಲೇ ತಮ್ಮಣ್ಣ ಅಪ್ರಾಣ ತಮ್ಮಣ್ಣ ಈ ಪದ್ಯಗಳಲ್ಲಿ ಹೇಳಿದ್ದಾನೆ ಇಲ್ಲೇ ಭಾಮೆ ಬಹಳ ಸುಂದರವಾಗಿ ಅಲಂಕೃತಗೊಂಡು ಆ ಕೃಷ್ಣನ ಸಾನಿಧ್ಯಕ್ಕೆ ಇದ್ದಾಳೆ ಇಲ್ಲೇ ರುಕ್ಮಿಣಿಯ ಭೋಗ ಮಂದಿರದ ಹತ್ರ ಸತ್ಯಭಾಮೆಯಿಂದ ಕೃಷ್ಣನ ಸ್ತುತಿ ಆಗ್ತದೆ ಇಲ್ಲಿಯೂ ಸಹಿತ ಒಂದು ಕೃಷ್ಣನ ಸ್ತುತಿ ಇದೆ ಸಣ್ಣದು ಎಲ್ಲಿ ಅಂತಂದರೆ ನಮ್ಮ ಕುಲಗೋಡ ತಮ್ಮಣ್ಣನಲ್ಲಿ ಇಲ್ಲಿ ದೀರ್ಘವಾದಂತಹ ಒಂದು ಕೃಷ್ಣನ ಸ್ತುತಿ ಹನ್ನೊಂದು ನುಡಿಯ ಒಂದು ಕೃಷ್ಣನ ಸ್ತುತಿ ಇದೆ ಅದಾದ ಮೇಲೆ ಒಂದು ದ್ವಿಪದ್ಯ ಇದೆ ಈ ಕೃಷ್ಣನ ಸ್ತುತಿಯನ್ನು ನೋಡೋಣ ಶ್ರೀಮತ್ ಸದ್ಗುಣ ಸಾಗರ ಕಾಮಿತ ಫಲದಾಯಕನೇ ಕಾಮಿನಿ ಕಳುಹಿಸಿದಳನ್ನ ಸ್ವಾಮಿ ಪರಾಕು ಪರಾಕ್ ಹೇಳ್ತಕ್ಕಂಥದ್ದು ಪರಾಕು ಪದ್ಯ ಅಂತ ಕರಿತೀವಿ ನಾವು ಗುಣರಹಿತ ನಿತ್ಯ ನಿರ್ಮಲ ಚರಿತ ಸತ್ಯಭಾವ್ಯನ್ನಾ ಕಳುಹಿದಳು ಭೋಪರ ಪರಾಕ್ ನಿರ್ಜರ ವಂದಿತ ಪಾದ ದುರ್ಜಟ ಮನಕ ವಿನೋದ ಅರ್ಜುನ ಸಖಾ ಬಾಲೆ ಕಳುಹಿದಳು ಪರಾಕು ಪುಟ್ಟಿಸಿ ಪಾಲಿಸಿ ನಾಶಾವ ನಿಟ್ಟಿಸಿ ಮಾಡುವಿ ವಿಶಿಷ್ಟಶಿಷ್ಟಜ್ಞಾನಕ್ಕೆ ನಿಲ್ಕಾದವನೇ ಪರಾಕು ಕಟ್ಟುಣಿಸುವ ಬಂಧವ ಮೋಕ್ಷವನಾದರಿದು ಶ್ರೀಕೃಷ್ಣಾದ್ಯಷ್ಟಕ್ಕೂ ಕರ್ತು ಜಯ ಜಯತು ನಂದಾನಂದನ ಜಯಿತು ಕಂದರ್ಪ ಜಯತು ಕಂದರ್ಪಿತ ಜಯತು ವೃಂದಾರಕವಂದ್ಯಾಕುಂದಾ ಜಯ ಜಯತಯ ಇಂದಿರಾರಮಣನ ಜಯಿತು ಮಂದರೋದ್ಧಾರ ಜಯತು ಸಿಂಧುಶೈನ ಜಯಿತು ಸರ್ವೇಷ ಜಯಿತು ಜಗದೀಶ ಜಗದಂತರ್ಯಾ ಜಯ ಜಯಿತು ಜಗದ ಮೋಹನನೆ ಜಗದ್ವ್ಯಾಪಕ ಜಯ ಜಯಿತು ಜಯತೋದ್ಧಾರ ಜಗಭರಿತ ಜಗದ್ವಂದ್ಯಾ ಜಯಿತು ನಗಜಾತೆ ಪತಿ ಪ್ರಾಣಸನೆ ಜಯ ಜಯಿತು ಜಡಮತಿ ನಿನ್ನ ಕೊಂಡಾಳೆನ್ನಳಲವೆ ಮೃಡ ಅಜಶ್ರೀಗಳ ಜ್ಞಾನಕ್ಕೆ ನಿಲ್ಕಾದವನೇ ಪಡೆದನೋ ಮೋಕ್ಷಾವ ಪುರುಷಾರ್ಥವಿದು ಕಡಲಾ ನನಗೆ ಕೈ ಮುಗಿವೆ ಜಯತು 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 ಅಂತಿಕೊಂಡು ಹೇಳಿ ಆ ಕೃಷ್ಣನನ್ನ ಜಯಪದ್ಯವನ್ನು ಹೇಳಿ ಜಯ ಹೇಳ್ತಾಳೆ ಆಮೇಲೆ ಇನ್ನೂ ಒಂದು ಒಂದು ದ್ವಿಪದ್ಯದ ದೂರ್ಘವಾದ ದೀರ್ಘವಾದಂಥದ್ದು ದೂತಿ ಹೇಳ್ತಕ್ಕಂಥದ್ದು ಕೃಷ್ಣ ಗೋಪೀನಾಥ ಗೋಕುಲದರಸ ಯದುಕುಲ ಶಿರೋಮಣಿ ಯಾದವರಸು ಎನ್ನ ಭಿನ್ನಾಹಲಾಲಿಸೋ ಎರಳೆಗಂಗಳು ಸಂಪಿಗರಳುಂಡ ಮರಿದುಂಬೆ ಹೊರಳು ಬಂದದೆ ಹೊರಳು ತೆರೆ ಕಂಡು ಎನ್ನ ಜೀವ ಮರುಗಿ ಬಂದೆ ನಿನ್ನ ಕರುದೈವ ಕಾರ್ಯಕ್ಕೆ ಮಾರನ ಸರಳು ನಟ್ಟಿತ್ತು ಸತ್ರಾಸಿತ ಕೋವರಿಗೆ ಮಾತು ಪರಿಹಾಸ ಮಾಡದಿರು ತೆರಳಿ ಬಾಹುದೆಯ ಸೌಖ್ಯ ಅರಗಳಿಗೆ ತಡೆದರೆ ಅವಳ ಹರಣನಿಲ್ಲದು ನಿನ್ನ ಚರಣಕ್ಕೆ ಎರಗುವೆನು ಕರುಣಾನಿಧಿ ಕೃಷ್ಣ ಆಕಿ ಬೀಳ್ಕೋತಾ ಇದ್ದಾಳೆ ತನ್ನ ಸತ್ಯಭಾಮೆಯ ಸಲುವಾಗಿ ಕರುಗುತದ ಕಂಡವರ ಕಠಿಣ ಮನಸಾದರೂ ಸರಿ ನೀನು ಪ್ರಾಣದೊಲ್ಲಭ ಅವಳ ವಿರಹತಾಪವನು ಕಂಡರಿಷ್ಟೆಷ್ಟು ಮರುಗುವೆಯೋ ಕಣ್ಣು ಮರೆಯಲ್ಲಿದ್ದರೆ ಕಾಣಿಸದು ಕುಂದ್ರಣಕ್ಕೆ ಸರಿಸಮ ದೇಹ ನಸುಗುಂದಿ ತುರುಬು ಕಟ್ಟದ ಕೇಶ ಬೆನ್ನಿನಲ್ಲಿ ಬಿದ್ದು ಹೊರಳುತ್ತಿ ಕಣ್ಣೀರು ಸುರಿಸುವಳು ಮೌಕ್ತಿಕ ಸರದಂತೆ ಅನ್ನೋದಕವ ತೊರೆದಳು ತಾಂಬೂಲ ಪರಿಮಳದ ಪರಿವೆಯನು ಅರಿಹಳು ಬಾಲೆ ಎರಡು ಕಣ್ಣು ಸಮನಾಗಿ ನೋಡು ಈ ಹರಿಣನೇತ್ರೆಯ ಅಪಸ್ವಾರ್ಥದ ಮಾತುಗಳನ್ನು ಅಂಗೀಕರಿಸದಿರು ತನ್ನಂತೆ ಫಲ ನೋಡುವಳಲ್ಲ ಹಿರಿಯ ಕಿರಿಯರೆಲ್ಲರೂ ಮೆಚ್ಚರಿಕೆಯ ಮಾತು ಎನ್ನೊಡತಿಯ ಕಾರ್ಯಕ್ಕೆ ಅಡ್ಡಾಯದು ಕೆಡಿಸಲು ನೋಡಿ ಧರಿಸಲಾರೆನು ಉಳಿಗ ಮಾಡಿದರೇನು ಎನ್ನೊಡತಿ ಸತ್ರಾಜಿತ ಕೋರಿಗಲ್ಲದೆ ಮಿಕ್ಕ ಸರಸಿ ಜಾಕ್ಷಿಯರ ಪರಿವೇನು ಮಗುವಿನ ಮೇಲೆ ಕರುಣವಿಲ್ಲವೆ ನಾಥ ಕೊಡು ನಿರೋಪವನು ಅರಸರಾಡಿದರೆ ಆನಿತುಡುಗಾದರೆ ಸರಿಸಿಟ್ಟ ಬೇಲೆದ್ದು ಹೊಲಮೇಯು ತಿರಲು ಪರಿಹರಿಸಬಲ್ಲವರ್ಯಾರು ನಿನ್ನಿಂದ ನೀ ತಿಳಿದರಲ್ಲದೆ ಹೇಳುವರುಂಟೆ ನಾ ಹೋಗಿ ಬರುತ್ತೀನಿ ಎದುಕುಲ ಲಾಮದಯವಿರಲಿ ಅಂತಿಕೊಂಡಿ ಈ ಸತ್ರಾಜಿತ ರಾಜನ ಮಗಳು ಕೃಷ್ಣನ್ ಕೃಷ್ಣನ್ಮನಿಗೆ ಬರಬೇಕಾದ್ರೆ ಅವನು ಕೊಟ್ಟಂತಹ ಒಬ್ಬ ದೂತೆ ಇಲ್ಲೇ ಈ ದೂತೆ ಈ ಪಾರಿಜಾತದಲ್ಲಿ ಭಾಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾಳಕೆ ಆ ದೂತೆ ತನ್ನ ಒಡತಿಯ ಪರವಾಗಿ ಬಿಡ್ಕೋತಾ ಇದ್ದಾಳೆ ಆ ದ್ವಿಪದ್ಯದಲ್ಲಿದೆ ಮುಂದೆ ಪರಮಾತ್ಮನ ಸಾನಿಧ್ಯದ ಪ್ರವೇಶ ದ್ವಿತೀಯ ಮುಖಾಂತರ ಕೃಷ್ಣನಿಂದ ಸಂದೇಶ ಇವೆರಡೂ ಅಪ್ರಾ ತಮ್ಮಣ್ಣಲ್ಲಿ ಕುಲಹೋಡ್ತ ತಮ್ಮಣ್ಣಲ್ಲಿ ಏನೇನು ಆಗ್ತದೆ ನಾಳೆ ನೋಡೋಣ ಅಂತ ನಮಸ್ಕಾರ